ಅನ್ನಪೂರ್ಣ ಕಿಚನ್ಗೆ ಸ್ವಾಗತ ಈ ದಿನ ಬೆಳಗಿನ ತಿಂಡಿ ಒಂದು ರುಚಿಕಟ್ಟಾದ ಹರಿಹರಿಯಾದ ಅಕ್ಕಿ ರೊಟ್ಟಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲ್ ಅವಲಕ್ಕಿ ಮೀಡಿಯಂ ಅವಲಕ್ಕಿ ತುಂಬ ದಪ್ಪನೂ ಇಲ್ಲ ತುಂಬ ತೆಳುವದೂ ಇಲ್ಲ ನೀಟಾಗಿ ತೊಳೆದು ಕ್ಲೀನಾಗಿ ನೀರನ್ನೆಲ್ಲ ತೆಗೆದು ನೆನೆ ಇಡಬೇಕು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ನೆನೆ ಇಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ನೆನೆದ ಅವಲಕ್ಕಿನ ತಗೊಂಡು ಅವಲಕ್ಕಿಗೆ ನಮಗೆ ರುಚಿಗೆ ಬೇಕಷ್ಟು ಬೇಕಿದ್ರೆ ಈಗಲೇ ಉಪ್ಪು ಹಾಕಿ ಮತ್ತು ಮೂರಿಂದ ನಾಲ್ಕು ಮೆಣಸಿನಕಾಯಿ ನಮಗೆ ಖಾರ ಹೇಗೆ ಬೇಕು ಹಾಗೆ ನೋಡಿಕೊಂಡು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಆಯಿತು ಈ ಪೇಸ್ಟನ್ನು ಮೂರು ಬಟ್ಲು ಅಕ್ಕಿ ಹಿಟ್ಟಿಗೆ ಹಾಕೋಬೇಕು ತೆಗೆದು ಇದಾದಮೇಲೆ ಸ್ವಲ್ಪ ಕಡಿಮೆ ಅನಿಸಿದರೆ ಹಾಕೋಬೋದು ಇಲ್ಲ ಅಂದರೆ ಮೂರು ಬಟ್ಲು ಸಾಕು ಎರಡು ಪೊಟ್ಯಾಟೊ ಬಾಯ್ಲ್ ಆಗಿದ್ದನ್ನು ತಗೊಂಡು ನಾನು ಅದನ್ನು ಕೂಡ ಮಿಕ್ಸಿ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಅದು ಕೂಡ ಪೇಸ್ಟ್ ಆಗಿದೆ ಅದನ್ನು ಹಾಕಿ ಇಟ್ಟಿಗೆ ನಾದಿ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಹಾಕಿ ಸಿಂಪಲ್ಲಾಗಿ ಬೇಕಾದರೆ ನೀವು ಈರುಳ್ಳಿ ಹಾಕೋಬೋದು ನಾನು ಈರುಳ್ಳಿ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ತುಂಬ ಹಗುರವಾಗಿ ಬರುತ್ತೆ ಚೆನ್ನಾಗಿ ಕಲಸಿ ಸ್ವಲ್ಪ ಉಪ್ಪು ಹಾಕಿ ಒಂದು ಡೋನ ತಯಾರು ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹೆಚ್ಚಿಟ್ಟಿದ್ದನ್ನು ಹಾಕೋಣ ಇದು ಮಿಕ್ಸಿ ಮಾಡಿದ್ದನ್ನು ಇನ್ನೂ ನಾನು ಕಲಿಸ್ತಾ ಇದ್ದೀನಿ ತಗೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೊಂಡು ಅದರ ಮೇಲೆ ಕೊತ್ತಂಬರಿ ಹೀಗೆ ಉದುರಿಸಿ ಒಂದು ಪೇಪರ್ ತಗೊಂಡು ಬಟರ್ ಪೇಪರ್ ತಗೊಂಡು ಅದಕ್ಕೆ ಎಣ್ಣೆನ ಸವರಿ ಹೀಗೆ ಕೆಳಗೆ ಒಂದೊಂದು ಲಾಡು ಇಟ್ಕೊಂಡು ತಟ್ಟಿ ನೀಟಾಗಿ ಕೆಳಗೆ ಒತ್ತಿದರೆ ತುಂಬ ರುಚಿಯಾಗಿ ಬರುತ್ತೆ ಒಂದು ಸರಿ ಮಾಡಿ ನೋಡಿ ನೀವು ಬೇಕಂದರೆ ಈರುಳ್ಳಿ ಹಾಕ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಒಂದೇ ಯಾವುದಾದ್ರೂ ಚಟ್ನಿ ಅಥವಾ ಉಪ್ಪಿನಕಾಯಿ ಅಥವಾ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಈಗ ಹಂಚಿ ಕಾಯ್ದಿದೆ ಅದರ ಮೇಲೆ ಹಾಕೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಅಲ್ಲಿವರೆಗೂ ಇನ್ನೊಂದನ್ನು ತಟ್ಕೊಳ್ಳೋಣ ಡ್ರಾಪ್ ಎಣ್ಣೆ ಹಾಕ್ಕೊಂಡು ಮತ್ತೆ ಅದನ್ನು ತಟ್ಟಿ ಇಟ್ಕೊಳ್ಳೋಣ ಮೇಲೆ ತಟ್ಟೆ ಮುಚ್ಚಿಟ್ಟಿದ್ದೀನಿ ಅದನ್ನ ತೆಗೆದು ಆಗಿದೆಯಾ ನೋಡೋಣ ಈಗ ಇನ್ನೊಂದು ಸೈಡ್ ಹಾಕೋಣ ಇನ್ನೊಂದು ಸೈಡ್ ಹಾಕಿ ಅದನ್ನು ಬೇಯಿಸ್ಕೊಂಡು ಫ್ಲೇಮನ್ನು ದೊಡ್ಡ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟು ಈಗ ತಟ್ಟೆಗೆ ತೆಗಿತಾ ಇದ್ದೀನಿ ಹಾಗೆ ಇನ್ನೊಂದು ತಟ್ಟೆ ಇಟ್ಕೊಂಡಿದ್ದನ್ನು ಹಂಚ ಮೇಲೆ ಬೇಯಿಸ್ಕೊಂಡು ಅದು ಕೂಡ ರೆಡಿ ಆಯಿತು ಚಟ್ನಿ ಪುಡಿ ಮೊಸರು ಜೊತೆಗೆ ಅಥವಾ ಬರೀ ಮೊಸರು ಜೊತೆಗೆ ಉಪ್ಪಿನಕಾಯಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿದೆ ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಕರಗುತ್ತೆ ಹಾಗಾದರೆ ನೀವು ಒಮ್ಮೆ ಮಾಡಿ ನೋಡಿ ಅದರ ಜೊತೆಗೆ ಒಂದು ಲೈಕು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್.